ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅಥವಾ MI ಜ್ಯೋತಾವರ್. ಆತ್ಮೀಯರೆ, ಬಜೆಟ್ನಂತೆ ಬಂದಾಯಿತು. 48 ಲಕ್ಷ ಕೋಟಿಗಳನ್ನು ಖರ್ಚು ಮಾಡೋರಿದ್ದಾರೆ. ಸಾಲ ಏನಿದೆ ಎಲ್ಲ ನೀವು ನೋಡಿದಿರಿ ಈಗಾಗಲೇ. ಆದರೆ ನಾವೇನೋ ಒಂದು ಅಪೇಕ್ಷೆ ಇತ್ತು ಮೋದಿಯವರಿಂದ, ಆದರೆ ಮತ್ತೆ ಅದೇ ಹಳೆಯ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಮೊದಲನೇ ಕಂತಾಗಿ 50,000 ಕೋಟಿಗೂ ಮಿಕ್ಕಿ ಹಣವನ್ನು ಕಾರ್ಪೊರೇಟರ ಅನುಕೂಲ ಆಗುವಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತವಾದಂತಹ ಕಟ್ಟಡಗಳಾಗಲಿ, ಮೂಲಭೂತವಾದಂತಹ ಈ ಒಂದು ವ್ಯವಸ್ಥೆ ನಿರ್ಮಾಣ ಮಾಡುವಲ್ಲಿ, ರೋಡ್ಗಳನ್ನು ಅಂದರೆ ರಸ್ತೆಗಳನ್ನು, ಜೊತೆಗೆ ರೈಲ್ವೆಗಳನ್ನು, ಮತ್ತುಳಿದನ್ನು ಟನಲ್ಗಳನ್ನು ಅಭಿವೃದ್ಧಿ ಹೆಸರಿನಲ್ಲಿ, ಅಭಿವೃದ್ಧಿಗಾಗಿ 50,000 ಕೋಟಿಗೂ ಮಿಕ್ಕಿ ಹಣವನ್ನು ಈ ಕಾರ್ಪೊರೇಟ್ ಪರವಾಗಿ. ಯಾಕಂದರೆ ಅಂಥ ಒಂದು ಕಾಂಟ್ರಾಕ್ಟ್ ತೆಗೆದುಕೊಳ್ಳೋರು, ಆ ದುಡ್ಡು ಇನ್ವೆಸ್ಟ್ ಮಾಡೋರು ಯಾರಪ್ಪ ಅಂತಂದರೆ ಕಾರ್ಪೊರೇಟ್ಗಳು. ಅವರಿಗೆಲ್ಲ ದೇಶವನ್ನು ಕಟ್ಟುವ ಕೆಲಸ ಎಲ್ಲ ಈ ಸ್ಮಾರ್ಟ್ ಸಿಟಿ ಅಂಥದ್ದಾಗಿರ್ಬೋದು, ಈ ರೋಡ್ಗಳಂಥದ್ದಾಗಿರ್ಬೋದು, ಟನಲ್ಗಳಂಥದ್ದಾಗಿರ್ಬೋದು, ಕಾಡಿನಲ್ಲೇ ರೋಡ್ ರಸ್ತೆಗಳ ಜೊತೆಗೆ ಬ್ರಿಡ್ಜಸ್ ಆಗಿರ್ಬೋದು, ಇವುಗಳಿಗೆಲ್ಲರೂ ಅವರೇ ಕಾಂಟ್ರಾಕ್ಟ್ ತೊಗೊಳ್ಳೋಂಥದ್ದು. ಜನಸಾಮಾನ್ಯಗಿಂತ ಸಾಧ್ಯ ಇಲ್ಲ ಅದು. ಆ ಬಿಡ್ ಮಾಡೋದಾಗಲಿ, ಹೋಗೋದಾಗಲಿ ಅಸಾಧ್ಯದ. 90% ಈ ದೇಶದ ಏನು ಈ ಕಾರ್ಮಿಕರಿದ್ದಾರೆ, ಈ ಕೂಲಿಗಳೇನಿದ್ದಾರೆ, ಈ ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಇವ್ರ ಕಡೆಯಿಂದ ಇಂಥ ದೊಡ್ಡ ಯೋಜನೆಗಳನ್ನು ಒಂದು ಏನು ಬಿಡ್ ಮಾಡಿ ತೊಗೊಳ್ಳುವಂಥ ಶಕ್ತಿ ಇಲ್ಲ. ಅವರಿಗಾಗಿ ಇವತ್ತು ಮತ್ತು 50,000 ಕೋಟಿಗೂ ಮಿಕ್ಕಿ ಹಣವನ್ನು ತೆಗೆದಿರ್ತಾರೆ ನಮ್ಮ ಶಾ ಮತ್ತು ಮೋದಿಯವರು. ಅಂದರೆ ಅವರು ಸೂಕ್ಷ್ಮವಾಗಿ ತಿಳಿಸಿದರು, ನಾವು ಕಾರ್ಪೊರೇಟ್ ವಲಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ಅಷ್ಟು ದೂರ ಹೋಗಿಬಿಟ್ಟಿದ್ವಿ, ಭಾಳ ಮುಂದಕ್ಕೆ ಹೋಗಿಬಿಟ್ಟಿದ್ವಿ, ಅವ್ರನ್ನ ಬಿಟ್ಟು ನಾವು ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಈಗಾಗಲೇ ನೀವು ಒಂದು ರಿಸಲ್ಟ್ ನೋಡ್ತಾ ಇದ್ದೀರಿ 10 ವರ್ಷಗಳಿಂದ. ಸ್ವತಃ ಸಂಸತ್ತಿನಲ್ಲ ನೀರು ಸೋರುವಂಥ ಕಟ್ಟಡವನ್ನು ರಚನೆ 972 ಕೋಟಿ ರೂಪಾಯಿ ಖರ್ಚಾಗಿದೆ ಅದಕ್ಕೆ. ಮತ್ತು ವೆಸ್ಟಾಗಾಗೆ 20,000 ಕೋಟಿ ರೂಪಾಯಿ ಖರ್ಚು ಮಾಡೋದನ್ನು. ಈ ಹಣ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥದ್ದ ಅಂತ. ಅದೇ ಕರೆಗೆ ವಿಮಾನ ನಿಲ್ದಾಣಗಳಾಗಿರ್ಬೋದು, ಪೋರ್ಟ್ಗಳಾಗಿರ್ಬೋದು, ರೈಲ್ವೆಗಳಾಗಿರ್ಬೋದು, ಇವೆಲ್ಲರ ಕಡೆ ಮುಂದೆ ಈ ಖನಿಜಗಳನ್ನು ಒಂದು ಬೆಡ್ ಮಾಡಿ ಮಾರುವಂಥದ್ದಾಗಿರ್ಬೋದು, ತೆಗೆದುಕಾಗಿರ್ಬೋದು. ಅಂದರೆ ಒಟ್ಟಾರೆಯಾಗಿ ಈ ದೇಶದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅಂದರೆ ಈ ವಿದ್ಯುತ್ ಶಕ್ತಿ ಸಲುವಾಗಿ ಆಗಿರ್ಬೋದು, ಹಸಿರು ವಿದ್ಯುತ್ ಶಕ್ತಿ ಸಲುವಾಗಿ ಆಗಿರ್ಬೋದು, ಅಥವಾ ಮತ್ತಾವುದು ಆಗಿರ್ಬೋದು, ಇವೆಲ್ಲ ದೊಡ್ಡದು. ಅದೇ ರೀತಿ ತೈಲದ ಬಗ್ಗೆ ಆಗಿರ್ಬೋದು, ಇವೆಲ್ಲ ಕ್ಷೇತ್ರದಲ್ಲಿ ದುಡ್ಡು ಇನ್ವೆಸ್ಟ್ ಆಗುವಂಥದ್ದು ಕೋಟಿ ಕೋಟಿಗಳಲ್ಲೇ ಅದನ್ನು ಶುರು ಮಾಡುವಂಥದ್ದು. ಅಂದರೆ ಇದನ್ನೆಲ್ಲ ಮಾಡೋರು ಯಾರು ಅಂದರೆ ಕೇವಲ ಕಾರ್ಪೊರೇಟ್ಗಳು ಮಾತ್ರ ದುಡ್ಡು ಕೊಡೋಕೆ ಸಾಧ್ಯ, ಉಳಿದವ್ರಿಗೆ ಸಾಧ್ಯ ಇಲ್ಲ. ಅಂದರೆ ಈ ಸರ್ಕಾರ ಇದ್ದು ಕಾರ್ಪೊರೇಟ್ ಪರ ಅನ್ನೋದನ್ನು ಸ್ಪಷ್ಟ ಸಂದೇಶ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಮತ್ತು ಅವ್ರಿಗೆ ಇದು ಅನಿವಾರ್ಯವಾಗಿದೆಯೇನೋ, ಯಾಕಂದರೆ ಕಳೆದ 10 ವರ್ಷಗಳಿಂದ ಅದನ್ನು ಮಾಡ್ತಾ ಬಂದಿದ್ದಾರೆ ಅವರು. ಅವ್ರಿಗೆ ಹೊಸ ವಿಚಾರ ಬರಲಿಲ್ಲವೋ ಏನೋ, ಯಾಕಂದರೆ ಈಗಾಗಲೇ ಜನ ಇವರು 10 ವರ್ಷದ ಆಡಳಿತಕ್ಕೆ ಬ್ಯಾಸತ್ತಿದ್ದಾರೆ. ಜನರಲ್ಲೇ ಬಡತನ ಹೆಚ್ಚಾಗಿದೆ, ಜನರಲ್ಲೇ ನಿರುದ್ಯೋಗ ಹೆಚ್ಚಾಗಿದೆ, ಜನರಿಗೆ ಪೂರ್ಣ ಶಿಕ್ಷಣ ಸಿಗ್ತಾ ಇಲ್ಲ, ಆರೋಗ್ಯ ಸಿಗ್ತಾ ಇಲ್ಲ, ಜನ ಬೀದಿ ಮೇಲೆ ಬಂದುಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಇಲ್ಲದ ಇವ್ರು ಹೇಳ್ಬೋದು ನಾವು 8 ಕೋಟಿ ಖರ್ಚು ಮಾಡಿದ್ವಿ, 8 ಕೋಟಿ ಖರ್ಚು ಮಾಡಿದ್ದೀವಿ ಅಂತೆಲ್ಲ. ಖರ್ಚು ಮಾಡಿಲ್ಲ ಅಂತ ಹೇಳೋದಿಲ್ಲ ಅದನ್ನು. ಅದು ಎಲ್ಲಿ ಹೋಯ್ತು, ಅದು ಯಾರಿಗೆ ಮುಗಿತು ಅನ್ನುವಂಥದ್ದು. ಇದೆಲ್ಲ ಖರ್ಚು ಮಾಡೋದು ಯಾರಿಗಾಗಿ? 50,000 ಕೋಟಿಗೂ ಮಿಕ್ಕಿ ಹಣವನ್ನು ಈ ಒಂದು ಡಿಪಾರ್ಟ್ಮೆಂಟ್ಗೆ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಮಾಡಿದಿರಿ, ಸಂತೋಷ. ಆದರೆ ಇದನ್ನು ಮಾಡೋರು ಯಾರು ಅಂದರೆ ಮತ್ತು ಕಾರ್ಪೊರೇಟ್ಗಳು, ಅದರಲ್ಲಿ ಅವರ 40% ನಿಮಗೆ ಗೊತ್ತದೆ. ಎಲ್ಲೋ ಆದರೂ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಈಗ ಫಿಕ್ಸ್ ಆಗಿಬಿಟ್ಟದೆ. BJP ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಅಂತೇಳ, ಇದು ಇನ್ನು ಮುಂದೆ ಏನಾಗ್ಬೋದು ಅನ್ನೋದು ಒಂದು ಮೊದಲನೇ ಸೂಚನೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಜನ ಇವರನ್ನು ನಂಬ್ತಾರು ಅಂತ. ಮತ್ತು ಈಗ ಕಾರ್ಪೊರೇಟ್ ಪರ ಆಯ್ತಪ್ಪ ಅಂತಂದ್ರೆ, ಮತ್ತು ಇಲ್ಲೊಂದಿಷ್ಟು ಇನ್ನೊಂದು ದೊಡ್ಡ ಸಮಸ್ಯೆ ಆಗಿದೆ. ಕಳೆದ 10 ವರ್ಷಗಳಿಂದ ಈ ಮೋದಿಯವರ ಸರ್ಕಾರ ಬಂದಾಗಿಂದ ಇಲ್ಲಿವರೆಗೆ ಇಲ್ಲಿಯೇ ಒಂದು ಬ್ರೈನ್ ಡ್ರೈನ್ ಅಂತ ಕರಿತಿದ್ವಿ ನಾವು. ಬ್ರೈನ್ ಡ್ರೈನ್ ಅಂದರೆ ಅತ್ಯಂತ ಬುದ್ಧಿವಂತ ಜನ, ಒಳ್ಳೆ ಅಭ್ಯಾಸಕರು, ಒಳ್ಳೆ ಟೆಕ್ನಿಕಲಿ ಅಥವಾ ಆ ವೈಜ್ಞಾನಿಕವಾಗಿ ಕಲಿತಂಥ ಮಕ್ಕಳು ಈ ದೇಶ ಬಿಟ್ಟು ಹೋಗುವಂಥದ್ದು ಅಂತ. ಇದು ಆಗಬಾರ್ದಾಗಿತ್ತು. ಯಾಕಪ್ಪ ಅಂದರೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ಅಂದಾಗ ಇಷ್ಟು ದೊಡ್ಡ ಪ್ರಮಾಣದ ಲಾಭ ಆಗುವಂದು ಇವರಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ 15 ಲಕ್ಷಕ್ಕೂ ಮಿಕ್ಕಿ ಈ ಬುದ್ಧಿವಂತ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ, ಬೇರೆ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ವ್ಯಾಪಾರಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞಾನಿಗಳಿದ್ದಾರೆ, ಭಾಳ ಜನ ಹೋಗಿದ್ದಾರೆ. ಯಾಕಾದರೂ ಇವರೆಲ್ಲ ಈ ದೇಶ ಕಟ್ಟುವಲ್ಲಿ ಪ್ರಮುಖರು. ಯಾಕಂದರೆ ಆದರೂ ಇಷ್ಟೆಲ್ಲ ಕೊಟ್ಟರೂ ಸಹ ಅವ್ರು ಓಡಿ ಹೋಗ್ತಾ ಇದ್ದಾರೆ ಯಾಕೆ? ಇದು ಒಂದು ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದ್ದಾರೆ ಅವ್ರು ಇವತ್ತು. ಯಾಕಂತಂದ್ರೆ ಇಲ್ಲೇ ಇವ್ರು ಯಾವುದೋ ಇಂಡಸ್ಟ್ರಿ ಶುರು ಮಾಡಿದರು, ಏನೋ ಶುರು ಮಾಡಿದರು, ಪ್ರತಿಯೊಂದು ಟ್ಯಾಕ್ಸ್ ಸಿಕ್ಕಾಪಟ್ಟೆ ಕೊಡುವಂಥದ್ದು. ಈ ಟ್ಯಾಕ್ಸದ ಭಯದಿಂದ
ಈ ಜನ ದುಡ್ಡು ಹೂಡಿದ್ರು ಸಹಿತ ಲಾಭದಲ್ಲಿ ಇರಲಾರದಕ್ಕಾಗಿ ತಮ್ಮ ಕಂಪ್ನಿಗಳನ್ನು ಬಿಟ್ಟುಕೊಂಡು ತಮ್ಮ ವ್ಯಾಪಾರನ ಬಿಟ್ಟುಕೊಂಡು ಮತ್ತೊಂದು ದೇಶಗಳಿಗೆ ಹೋಗ್ತಾ ಇದ್ದಾರೆ. ಕೆಲವೊಬ್ಬರಂತೆ ದುಡ್ಡು ಹೊಡ್ಕೊಂಡು ಹೋಗಿಬಿಟ್ರು.